ಯಾಕಂದ್ರೆ ಮೂರು ಚಪಾತಿ ತಿನ್ಬೇಕು, ಒಂದಲ್ಲ ನೀವು ಒಂದಕ್ಕೆ ನಾಲ್ಕು ಮಾಡಿ ದಯವಿಟ್ಟು. ದೊಡ್ಡದಿದೆ ಕಣ. ಏನ್ ಗುರು ಇದಕ್ಕಿದಂಗ ಮೂರು ಚಪಾತಿ ಅನ್ಬಿಟ್ರು, ಏನ್ ಕೆಪಾಸಿಟಿ ಗೊತ್ತಿಲ್ವಾ? ನಿಗ್ರಾಡ್ತಿದೆಯಲ್ಲ ಬೆಂಡೆ ಬೆಂಡೆಕಾಯ ಬೆಂಡೆಕಾಯಿ ಬೆಂಡೆಕಾಯ ಅಯ್ಯೋ ಬೆಂಡೆಕಾಯಿ. ಶಾಂತಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯ್ತಾ? ಮೊಟ್ಟೆ ಜೂನಿಯರ್. ಏ ಮೊಟ್ಟೆ ಜೂನಿಯರ್ ಗುರು, ಯಾ ಮೊಟ್ಟೆ ಎಲ್ಲ ಯಾರು ವೆಜಿಟೇರಿಯನ್ಸ್ ತಿನ್ನೋದು? ನಾವೆಲ್ಲ ಯಾವತ್ತಿದ್ರು ಮಾಂಸ ಮೊಟ್ಟೆ ತಿನ್ನಲ್ಲ. ಅವ್ನು ಇವ್ನು ಹೇಳಿ ನಿಮ್ಗೆ ಮೊಟ್ಟೆ ಇದೆ ನಮ್ಗೇನಿದೆ ಅಂತ. ಅವನು ಹೇಳ್ಬೇಕು ತಗೋ ಮೊಟ್ಟೆ ಅಲ್ಲೇ ಹೊಡೆದು ಬಟ್ ಮೊಟ್ಟೆ ಇಟ್ಟಿರಿ ಆಮೇಲೆ ಉಪಯೋಗ ಬರುತ್ತೆ. ನಿಮ್ಗೆ ಮೊಟ್ಟೆ ಇದೆ ನನಗೇನು ಇಲ್ಲ. ಎಗ್ ಮ್ಯಾನ್ ಪ್ರೋಟೀನ್ ಸಬ್ಸ್ಟಿಟ್ಯೂಟ್. ಅವನು ಎಷ್ಟು ಮಾತಾಡೋರಲ್ಲ ಮೊಟ್ಟೆ. ಎಸ್ ಸರ್ ನನ್ನ ಹತ್ರ ನನ್ನ ಕ್ಯಾಪ್ಟನ್ ಆದಾಗ ಸೀರಿಯಸ್ ಆಗಿ ಬಂದ್ಬಿಟ್ಟು ನಾನು ಆಕ್ಚುಲಿ ಕಾಮಿಡಿ ಮಾಡ್ತಾನೆ ಅನ್ಕೊಂಡೆ. ಬ್ರೋ ಇವಾಗ ನೀವು ಮೊಟ್ಟೆ ತಿಂತಿರಲ್ಲ ನಮ್ಗೇನು ಸಪ್ಲಿಮೆಂಟ್ ಅಂತ. ನಾನು ಕಾಮಿಡಿ ಮಾಡ್ತಾವನೆ ಕಾಮಿಡಿ ಮಾಡ್ತಾವನೆ ಅಂತಿದ್ದೆ. ಆ ಡಿಸ್ಕಸ್ ಸೀರಿಯಸ್ ಆಗಿ ಮಾಡ್ತಾವನೆ ಗುರು. ಆಪಲ್ ಫ್ರೂಟ್ಸ್ ಎಲ್ಲ ನೀವೇ ತಗೊಳ್ಳಿ, ನಾವ್ಯಾರು ಫ್ರೂಟ್ಸ್ ತಿನ್ನೋದಿಲ್ಲ ಅಂತ ಹೇಳ್ದೆ. ನಾನು ಒಂದು ತಗೊಂಡೋಗಿ ಒಂದ್ಸಲ ಹಾಕಿ ಇನ್ಯಾರು ಸೇಬ್ ಕೊಟ್ಬಿಟ್ಟೆ ನಾನು ಒಂದ್ ಇದ್ರಲ್ಲಿ ತಗೊಂಡ ಸೇಬ್ ನನ್ ಮೊಟ್ಟೆಗಳವೇ ಅಂತ. ಓ ಬಿಗ್ ಬಾಸ್. ಅಯ್ಯೋ ನಾನು ಅವ್ನ ಬ್ಯಾಗಲ್ಲಿ ಚಾಕ್ಲೇಟ್ ಆ ಚಾಕ್ಲೇಟ್ ಕದ್ದಿರೋದು ನಾನೊಂದು ಗೊತ್ತಿಲ್ಲ ಆಂಟಿ ಅನ್ಕೊಂಡವನೆ. ನಾನು ಕುಕ್ಕೀಸ್ ಮಾತ್ರ ಎತ್ಕೊಂಡಿರೋದು ಅನ್ಕೊಂಡವನು. ಅವನು ನಾಲ್ಕು ಕುಕ್ಕೀಸ್ ಎತ್ಕೊಂಡಿದ್ದಕ್ಕೆ ನಾಲ್ಕು ದಿನ ಮಾತಾಡ್ದವನು. ಇನ್ನು ಚಾಕ್ಲೇಟು ನಾನೇ ತಿಂದಿರೋದು ಒಂದು ಗೊತ್ತಾಗಿದ್ದರೆ ಮುಗ್ದೋ ಬಿಡ್ತಿತ್ತು ಕತೆ.